ಶರಣು ಶರಣಾರ್ಥಿ, ಸರ್ವರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಸವಣ್ಣನವರು ಯಾವುದೇ ರೀತಿ ಜಾತಿ ಪಂಥ ಬೇಡ, ಪೂಜೆ ಪುನಸ್ಕಾರ ಬೇಡ, ಆಡಂಬರ ಬೇಡ ಅಂತ ಹೇಳಿ ಸಾರಿದಂಥವರು. ಹಾಗಾಗಿ ಈ ದಿನ ಅವರನ್ನು ಪೂಜೆ ಮಾಡುವುದಕ್ಕಿಂತಲೂ ಅವರ ವಚನಗಳನ್ನು, ಅವರ ನುಡಿಯನ್ನು, ಅವರ ತತ್ವಗಳನ್ನು ನೆನಪಿಸ್ಕೊಳ್ಳೋದು ಬಹಳ ಮುಖ್ಯ. ನೀ ಬಸವಣ್ಣನವರ ನುಡಿಗಳನ್ನು, ಹಿತವಚನಗಳನ್ನು ನೆನಪಿಸ್ಕೊಳ್ಳೋಣ. ನಾವು ಜಾತಿವಂತರಲ್ಲ, ನೀತಿವಂತರು. ಬಸವ ಗುರುವಿನ ಹೆಸರ ಬಲ್ಲವರಾರಿಲ್ಲ, ಹುಸಿ ಮಾತನಾಡಿ ಕೆಡದಿರು. ಚಿಂತೆ ಯಮಗೆ ಕೈಯ, ನಮ್ಮ ಚಿಂತೆ ಯಮಗೆ ಸಾಲದೆ, ಕೂಡಲ್ಲ ಸಂಗಯ್ಯ ಒಲಿದಾನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು, ಹೊದಿಯಲುಂಟು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆಯಿಲ್ಲದ ಭಕ್ತ, ಇದ್ದರೇನು ಶಿವಶಿವ, ಹೋದರೇನು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ. ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು.